ಥ್ಯಾಂಕ್ ಯು ಸಿಸ್ಟರ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ನಾವು ಬೈಬಲ್ ರೀಡಿಂಗ್ ಕೂಟವನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ. ಬೈಬಲ್ ರೀಡಿಂಗ್ ವಾಕ್ಯ ಬಂದ್ಬಿಟ್ಟು ಜ್ಞಾನೋಕ್ತಿಗಳು 11ನೇ ಅಧ್ಯಾಯದಿಂದ ಹಿಡಿದು 15ನೇ ಅಧ್ಯಾಯದವರೆಗೂ. ಯಾರ್ಯಾರು ಬೈಬಲ್ ರೀಡಿಂಗ್ ಮಾಡ್ತಿರೋ ಹ್ಯಾಂಡ್ ರೈಸ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಹೇಳೋಕೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಹ್ಯಾಂಡ್ ಅನ್ನ ರೈಸ್ ಮಾಡಿ ವಾಕ್ಯ ಓದಕ್ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಬ್ರದರ್, ಜ್ಞಾನೋಕ್ತಿ ಎಷ್ಟು? ಶಿಷ್ಯ 11ನೇ ಅಧ್ಯಾಯ, ಜ್ಞಾನೋಕ್ತಿ 11ನೇ ಅಧ್ಯಾಯದಿಂದ 15ನೇ ಅಧ್ಯಾಯದವರೆಗೂ. ಥ್ಯಾಂಕ್ ಯು ಬ್ರದರ್, ಓದ್ಲ ಬ್ರದರ್. ಶಿಷ್ಯ, ಜ್ಞಾನೋಕ್ತಿಗಳು 11ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 15ನೇ ವಚನದವರೆಗೆ ಓದಿ ಶಿಷ್ಯ. ಹಾ ಬ್ರದರ್. ಮೋಸದ ತಾಸು ಯೆಹೋವನಿಗೆ ಅಸಹ್ಯ, ನ್ಯಾಯವಾದ ತೂಕ ಆತನಿಗೆ ಸಂತೋಷ. ಎಲ್ಲಿ ಎಮ್ಮೆಯೋ ಅಲ್ಲಿ ನಾಚಿಕೆ. ದೀನರಲ್ಲಿ ಜ್ಞಾನ, ಯಥಾರ್ಥವಂತರಿಗೆ ಸರಳತೆಯು ಮಾರ್ಗದರ್ಶಕ. ವಂಚಕರಿಗೆ ವಕ್ರತೆಯು ನಾಶಕ. ಧನವು ಕೋಪದ ದಿನದಲ್ಲಿ ವ್ಯರ್ಥ. ಧರ್ಮವು ಮರಣ ವಿಮೋಚಕ. ನಿರ್ದೋಷಿಯು ಧರ್ಮವು ಅವನ ಮಾರ್ಗವನ್ನು ಸರಾಗ ಮಾಡುವುದು. ದೋಷಿಯು ತನ್ನ ದೋಷದಿಂದಲೇ ಬಿದ್ದೆ ಹೋಗುವನು. ಧರ್ಮವು ಯಥಾರ್ಥವಂತರನ್ನು ಉದ್ಧರಿಸುವುದು. ವಂಚಕರು ತಮ್ಮ ಆಶಾಪಾಶಕ್ಕೆ ಸಿಕ್ಕಿಬಿಡುವರು. ದುಷ್ಟನು ಸಾಯುವಾಗ ಅವನ ನಿರೀಕ್ಷೆಯು ಹಾಳಾಗುವುದು. ಬಲದ ಮೇಲಣ ನಂಬಿಕೆ ಬಿದ್ದೆ ಹೋಗುವುದು. ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು. ದುಷ್ಟನು ಅವನಿಗೆ ಬದಲಾಗಿ ಅದರಲ್ಲಿ ಬೀಳುವನು. ಧರ್ಮಭ್ರಷ್ಟರನ್ನು ಬಾಯಿಂದ ನೆರೆಯವನನ್ನು ಹಾಳು ಮಾಡುವನು. ಶಿಷ್ಟನು ತಿಳುವಳಿಕೆಯಿಂದ ಉದ್ಧಾರವಾಗುವನು. ಸಜ್ಜನರು ಸುಖಿಗಳಾದರೆ ಪಟ್ಟಣಕ್ಕೆ ಉಲ್ಲಾಸ. ದುರ್ಜನರು ಹಾಳಾದರೆ ಜಯಘೋಷ. ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣವು ಉನ್ನತಿಗೆ ಬರುವುದು. ಕೆಟ್ಟವರ ಬಾಯಿಂದ ಕೆಡವಲ್ಪಡುವುದು. ನೆರೆಯವನನ್ನು ಇಣಿಸುವವನು ಬುದ್ಧಿಹೀನನು. ವಿವೇಕಿಯು ಬಾಯ್ಬಿಡನು. ಚಾಡಿ ಕೋರನು ಗುಟ್ಟು ರಟ್ಟಾಗುವುದನ್ನು ರಟ್ಟು ಮಾಡುವನು. ನಂಬಿಗಸ್ತನು ಸಂಗತಿಯನ್ನು ಗುಪ್ತಪಡಿಸುವನು. ಉಚಿತ ಆಲೋಚನೆ ಇಲ್ಲದೆ ಕೇಡು ಪ್ರಜೆಯು ಬಿದ್ದೆ ಹೋಗುವುದು. ಬಹು ಸುಮತಿಗಳು ಇರುವಲ್ಲಿ ಸುಕ್ಷರಣೆ ಇರುವುದು. ಎರರಿಗೆ ಹೊಣೆ ಆದರೆ ಹಾನಿ. ಒಣಗೆ ಅಸಹಾಯ ಪಟ್ಟರೆ ನಿರ್ಭಯ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಈಗ 16ನೇ ವಚನದಿಂದ 31ನೇ ವಚನದವರೆಗೂ ಸಿಸ್ಟರ್ ರೇಷ್ಮಾ ಅವರು ಓದ್ಬೇಕಾಗಿ ಕೇಳ್ಕೊಳ್ತೇನೆ. ರೇಷ್ಮಾ ಸಿಸ್ಟರ್ ಓದ್ಬೋದಾ? 16ನೇ ವಚನದಿಂದ 31ನೇ ವಚನ. ದಯಾಳುವಾದ ಹೆಂಗಸು ಮಾನವನ್ನು ಪಡೆಯುವಳು. ಬಲಕಾರಿಗಳು ಧನವನ್ನು ಮಾತ್ರ ಆರ್ಜಿಸುವರು. ಪರೋಪಕಾರವು ತನಗೂ ಉಪಕಾರ. ಕ್ರೂರನು ತನ್ನ ಶರೀರವನ್ನು ಹಿಂಸಿಸುವನು. ಅಧರ್ಮಿಯ ಸಂಬಳವು ಜೊಳ್ಳು. ಧರ್ಮವನ್ನು ಬಿತ್ತುವವನ ಲಾಭವು ಗಟ್ಟಿ. ಧರ್ಮ ನಿರತನಿಗೆ ಜೀವ, ಅಧರ್ಮಾಸಕ್ತನಿಗೆ ಮರಣ. ವಕ್ರ ಹೃದಯರು ಯಹೋವನಿಗೆ ಅಸಹ್ಯರು. ಸನ್ಮಾರ್ಗಿಗಳು ಆತನ ದಯೆಗೆ ಆಸ್ಪದರು. ದುಷ್ಟನಿಗೆ ದಂಡನೆ ಖಂಡಿತ. ಶಿಷ್ಟ ವಂಶಕ್ಕೆ ರಕ್ಷಣೆ. ಹಂದಿಯ ಮೂತಿಗೆ ಚಿನ್ನದ ಮೂಗುತಿ ಹೇಗೋ, ಅವಿವೇಕಿಗಳಿಗೆ ಸೌಂದರ್ಯವು ಹಾಗೆ. ಸಜ್ಜನರು ಆಶೆಯು ಮಂಗಳಾಸ್ಪದ. ದುರ್ಜನರ ನಿರೀಕ್ಷೆಯು ರೋಷಾಸ್ಪದ. ಒಬ್ಬನು ತನ್ನ ಧನವನ್ನು ಚೆಲ್ಲಿದರೂ ಅವನಿಗೆ ವೃದ್ಧಿ. ಮತ್ತೊಬ್ಬನು ಅನ್ಯಾಯವಾದದನ್ನು ಬಿಗಿ ಹಿಡಿದರೂ ಅವನಿಗೆ ಬಡತನ.
ಉದಾರಿಯು ಪುಷ್ಟನಾಗುವನು, ನೀರು ಹಾಯಿಸು ಅವನಿಗೆ ನೀರು ಸಿಕ್ಕುವುದು. ಧಾನ್ಯವನ್ನು ಬಿಗಿ ಹಿಡಿಯುವವನ ಮೇಲೆ ಜನರು ಶಾಪ, ಮಾರುವವನ ತಲೆ ಮೇಲೆ ಆಶೀರ್ವಾದ. ಧರ್ಮಕ್ಕೆ ಆತುರ ಪಡುವವನಿಗೆ ದಯ, ಕೇಡನ್ನು ಹುಡುಕುವವನಿಗೆ ಕೇಡೆ. ಧನವನ್ನು ನಂಬಿದವನು ಬಿದ್ದು ಹೋಗುವನು. ಸದರ್ಮಿಯು ಕುಡಿಯುವ ಹಾಗೆ ಕುಡಿಯ ಹಾಗೆ ಚಿಗುರುವನು. ತನ್ನ ಕುಟುಂಬವನ್ನು ಬಾಧಿಸುವವನಿಗೆ ಗಾಳಿಯೇ ಗಂಟು. ಮೂರ್ಖನು ಜ್ಞಾನವಂತನ ಅಧೀನದಲ್ಲಿ ಬಿದ್ದಿರುವನು. ಧರ್ಮಾತ್ಮನ ಫಲ ಜೀವವೃಕ್ಷ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು. ಶಿಷ್ಟನೇ ಭೂಮಿಯಲ್ಲಿ ತನ್ನ ಕ್ರಿಯಾಫಲವನ್ನು ಅನುಭವಿಸುವಲ್ಲಿ ದುಷ್ಟನು ಪಾಪಿಯು ಅನುಭವಿಸುವವರು ಎಂದು ದುಷ್ಟನು ಪಾಪಿಯು ಅನುಭವಿಸುವರು ಎಂದು ಹೇಳಬೇಕಾಗಿಲ್ಲ. ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಸಿಸ್ಟರ್. ಈಗ 12ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 14ನೇ ವಚನದವರೆಗೂ ಸಿಸ್ಟರ್ ವಿಕ್ಟರ್ ಅಗ್ರಿಪ ಅಂತ ಇದೆಯಲ್ಲ ಸಿಸ್ಟರ್, ಓದ್ಬೋದಾ ಬ್ರದರ್? ಹಲೋ ಬ್ರದರ್, ಬ್ರದರ್ ಓದ್ಬೋದಾ ಬ್ರದರ್? ಹೌದು, ನಾ ಓದ್ತೇನೆ, ಅದಕ್ಕೆ ರೇಸ್ ಮಾಡಿದೆ. ಓಕೆ, ಥ್ಯಾಂಕ್ ಯು ಬ್ರದರ್. ಬ್ರದರ್, 12ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 14ನೇ ವಚನ, ಮುಂದಿನ 15ನೇ ವಚನದಿಂದ 28ನೇ ವಚನದವರೆಗೂ ಸಿಸ್ಟರ್ ಜ್ಯೋತಿ ಬಾಯ್ ಅವರು ಓದ್ಬೇಕಾಗಿ ಕೇಳ್ಕೊಳ್ತೀನಿ. ನೆಕ್ಸ್ಟ್ ರೆಡಿ ಆಗ್ರಿ ನೀವು ಬ್ರದರ್, ಈಗ ನೀವು ಸ್ಟಾರ್ಟ್ ಮಾಡಿ ಬ್ರದರ್. 12ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 14ನೇ ವಚನ. ಓಕೆ ಬ್ರದರ್. ಶಿಸ್ತನ್ನು ಆರೈಸುವನು ಶಿಕ್ಷಣ ಪ್ರಿಯನು, ತಿದ್ದುವಿಕೆಯನ್ನು ಹಾಗೆ ಮಾಡುವವನು ಪಶುಪ್ರಾಯನು. ಒಳ್ಳೆಯವನು ಸರ್ವೇಶ್ವರನ ದಯವನ್ನು ಗಳಿಸುವನು, ಕೆಟ್ಟವನ ಕುಯುಕ್ತಿ ದೈವ ಖಂಡನೆಯನ್ನು ಪಡೆಯುವುದು. ದುಷ್ಟತನದಿಂದ ಯಾವನು ಸ್ಥಿರತೆಯನ್ನು ಗಳಿಸಿಲ್ಲ, ಶಿಷ್ಟನ ಬೇರನ್ನು ಯಾರೂ ಕದಲಿಸುವಂತಿಲ್ಲ. ಗುಣವಂತ ಸತಿ ಗಂಡನ ತಲೆಗೆ ಕಿರೀಟ, ಲಜ್ಜೆಗೆಟ್ಟ ಹೆಂಡತಿ ಆತನ ಎಲುಬಿಗೆ ಶಯ. ಸತ್ಪುರುಷನ ಉದ್ದೇಶ ನ್ಯಾಯಯುತ, ದುಷ್ಟರ ಆಲೋಚನೆ ಮೋಸಭರಿತ. ದುರುಳರ ಮಾತು ಜೀವಕ್ಕೆ ಉರುಳು, ಸಜ್ಜನರ ಮಾತು ಪ್ರಾಣಕ್ಕೆ ನೆರವು. ದುರ್ಜನರು ನೆಲಕ್ಕ ಉರುಳಿ ನಿರ್ಮಲರಾಗುವರು, ಸಜ್ಜನರ ತಲೆಮಾರು ಸ್ಥಿರವಾಗಿ ನಿಲ್ಲುವುದು. ಬುದ್ಧಿವಂತನು ಅವರ ಬುದ್ಧಿಗೆ ತಕ್ಕಂತೆ ಜನ ಹೊಗಳುವರು, ವಕ್ರ ಬುದ್ಧಿ ಉಳ್ಳವನಾದರೂ ಅವರು ತೆಗಳುವರು. ಹೊಟ್ಟೆಗಿಲ್ಲದೆ ಜಟ್ಟಿ ಎನಿಸಿಕೊಳ್ಳುವನಿಗಿಂತ ಕಷ್ಟದಿಂದ ದುಡಿಯುವ ಸಾಧಾರಣ ಬಂಟನೆ ಲೇಸು. ಒಳ್ಳೆಯವನು ದನಕರುಗಳಿಗೂ ದಯ ತೋರುವನು, ಕೆಟ್ಟವನು ತೋರುವ ಕರುಣೆಯು ಕ್ರೂರತನವಾಗುವುದು. ಉತ್ತು ವ್ಯವಸಾಯ ಮಾಡುವವನು ಹೊಟ್ಟೆ ತುಂಬ ಉಣ್ಣುವನು, ವ್ಯರ್ಥ ಕಾಯಗಳಲ್ಲಿ ಆಸಕ್ತಿ ಉಳ್ಳವನು ಮತಿಹೀನನು. ಕೆಡಕರ ಕೋಟೆ ಪುಡಿ ಪುಡಿಯಾಗುವುದು, ಒಳ್ಳೆಯವರ ಬುಡ ಫಲ ಬಿಡುವುದು. ಮಾತಿನ ದೋಷದಿಂದ ಕೆಡುಕನ ಬೋನಿಗೆ ಬೀಳುವನು, ನೀತಿವಂತನು ಆಪ್ತನಿಂದ ತಪ್ಪಿಸಿಕೊಳ್ಳುವನು. ಮಾತು ಬಲ್ಲವನು ಬದುಕುವನು ಸಂತುಷ್ಟನಾಗಿ, ಕೈ ಇರುವವನು ಬಾಳುವನು ಬಹುಮಾತನ ಮಾನಿತನಾಗಿ. ಬ್ರದರ್, 14ನೇ ವಚನದವರೆಗ. ಓಕೆ ಬ್ರದರ್, ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ 15ನೇ ವಚನದಿಂದ 28ನೇ ವಚನದವರೆಗೂ ಸಿಸ್ಟರ್ ಜ್ಯೋತಿ ಬಾಯ್ ಅವರು ಓದ್ತಾರೆ. ಮೂರ್ಖರ ನಡತೆ ಅವರ ಗಣನೆಗೆ ಸರಿ, ಜ್ಞಾನಿಯು ಉಚಿತ ಲೋಚನೆಯನ್ನು ಗಮನಿಸುವನು. ಮೂರ್ಖನ ಸಿಟ್ಟು ತಟ್ಟನೆ ರಟ್ಟಾಗುವುದು, ಜಾಣನು ಅವಮಾನವನ್ನು ಮರೆ ಮಾಡುವನು. ಸತ್ಯವನ್ನಾಡುವವನು ನ್ಯಾಯವನ್ನು ತೋರ್ಪಡಿಸುವನು, ಸುಳ್ಳು ಸಾಕ್ಷಿಯು ಅಸತ್ಯ ಮಾಡುವನು. ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು, ಮತಿವಂತರ ಮಾತೆ ಮದ್ದು. ಸತ್ಯದ ತುಟಿ ಶಾಶ್ವತ, ಸುಳ್ಳಿನ ನಾಲಿಗೆ ಕ್ಷಣಿಕ. ಕೇಡನ್ನು ಕಲ್ಪಿಸುವವರ ಹೃದಯದಲ್ಲಿ ಮೋಸ, ಹಿತೋಪದೇಶಕರ ಮನಸ್ಸಿನಲ್ಲಿ ಉಲ್ಲಾಸ. ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು, ದುರ್ಜನರಿಗೆ ಕೇಡು ತುಂಬಿ ತುಳುಕುವುದು. ಸುಳ್ಳು ತುಟಿ ಯಹೋವನಿಗೆ ಹೇಸು,
ಸತ್ಯವಂತರು ಆತನಿಗೆ ಲೇಸು. ಜಾಣನು ತಿಳಿದದ್ದನ್ನು ಗುಪ್ತಪಡಿಸುವವನು. ಮೂಢರ ಮನಸ್ಸು ಮೂರ್ಖತನವನ್ನು ಪ್ರಕಟಿಸುವುದು. ಚುರುಕು ಗೈಯವನಿಗೆ ರಾಜ್ಯಾಧಿಕಾರ, ಮೈಗಳ್ಳನಿಗೆ ಬಿಟ್ಟಿಯ ಬದುಕು. ಕಳವಳವು ಮನಸ್ಸನ್ನು ಕುಗ್ಗಿಸುವುದು, ಕನಿಕರದ ಮಾತು ಅದನ್ನು ಹಿಗ್ಗಿಸುವುದು. ಸನ್ಮಾರ್ಗಿಯು ನೆರೆಯವನಿಗೆ ಮಾರ್ಗ ತೋರಿಸುವನು, ದುರ್ಮಾರ್ಗಿಯು ಮಾರ್ಗ ತಪ್ಪಿಸುವನು. ಮೈಗಳ್ಳನು ಹಿಡಿದ ಬೇಟೆಯನ್ನು ಬೇಯಿಸನು. ಚಟುವಟಿಕೆಯವನಿಗೆ ಅಮೂಲ್ಯ ಸಂಪತ್ತು ದೊರಕುವುದು. ಧರ್ಮ ಮಾರ್ಗದಿಂದ ಜೀವ ಲಾಭವು, ಸುಪತ ಮಾರ್ಗವು ಅಮರಣವೇ. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ನೆಕ್ಸ್ಟ್ ಮುಂದಿನ ಅಧ್ಯಾಯ 13ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 12ನೇ ವಚನದವರೆಗೂ ಸಿಸ್ಟರ್ ಮಂಗಳಾ ಸಿಸ್ಟರ್ ಓದ್ಬೋದಾ? ಓಕೆ ಬ್ರದರ್. ಓಕೆ ಥ್ಯಾಂಕ್ ಯು ಸಿಸ್ಟರ್. ಓದಿ ಸಿಸ್ಟರ್. 13ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 12ನೇ ವಚನ. ಒಂದ್ ನಿಮಿಷ ಸಿಸ್ಟರ್. ನೆಕ್ಸ್ಟ್ 13ನೇ ವಚನದಿಂದ 25ನೇ ವಚನದವರೆಗೂ ಕಮಲಮ್ಮ ಸಿಸ್ಟರ್ ಓದ್ಬೋದಾ? ಕಮಲಮ್ಮ ಸಿಸ್ಟರ್ ಓದ್ಬೋದಾ? ಓದ್ತೀನಿ ಬ್ರದರ್. ಹಾ ಆಯ್ತು ಸಿಸ್ಟರ್. ನಿಮ್ದು 13ನೇ ವಚನದಿಂದ 25. ಈಗ ಸಿಸ್ಟರ್ ಓದಿ ಸಿಸ್ಟರ್ ನೀವು ಕಮಲಮ್ಮ. ಜ್ಞಾನಿಯಾದ ಮಗನು ತಂದೆಯ ಶಿಕ್ಷೆಯನ್ನು ಕೇಳುವನು, ಧರ್ಮ ನಿಂದಕನು ಗದರಿಕೆಯನ್ನು ಕೇಳನು. ಬಾಯ ಫಲವಾಗಿ ಮನುಷ್ಯನ ಸುಖವನ್ನು ಅನುಭವಿಸುವನು, ಬಲಾತ್ಕಾರವೇ ದ್ರೋಹಿಗಳ ಕೋರಿಕೆ. ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಸೋಮಾರಿಯ ಆಸೆಯು ವ್ಯರ್ಥ, ಉದ್ಯೋಗಿ ಆತ್ಮಕ್ಕೆ ಪುಷ್ಟಿ. ಶಿಷ್ಟನು ಮೋಸಕ್ಕೆ ಅಹಸ್ಯ ಪಟ್ಟು ಮಾಡಲೊಲ್ಲನು. ದುಷ್ಟನ ನಡತೆಯು ಏಸಿಗೆಗೂ ನಾಚಿಗೆಗೂ ಅಸ್ವದ. ಧರ್ಮವು ನಿರ್ದೋಷಿಯನ್ನು ಕಾಯುವುದು, ಅಧರ್ಮವು ದೋಷಿಯನ್ನು ಕೆಡವಿ ಬಿಡುವುದು. ಒಬ್ಬನು ಧನವನ್ನು ಸಂಗ್ರಹಿಸಿದರೂ ಏನು ಇಲ್ಲದ ದರಿದ್ರನೇ. ಮತ್ತೊಬ್ಬನು ಧನವನ್ನೆಲ್ಲ ವ್ಯಯ ಮಾಡಿ ಬಡವನಾದರೂ ಬಹು ಐಶ್ವರ್ಯವಂತನೇ. ಧನವಂತನ ಪ್ರಾಣ ರಕ್ಷಣೆಗೆ ಅವನ ದಾನವೇ ಈಡು, ಬಡವನಿಗೆ ಯಾವ ಬೆದರಿಕೆಯೂ ಇಲ್ಲ. ಶಿಷ್ಟರ ಬೆಳಕು ಬೆಳಗುವುದು, ದುಷ್ಟರ ದೀಪವು ಆರುವುದು. ಎಮ್ಮೆಯ ಫಲವು ಕಲಹವೇ, ಬುದ್ಧಿವಾದಕ್ಕೆ ಕಿವಿಗೊಡುವರಲ್ಲಿ ಜ್ಞಾನ. ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿಯಾಗದು. ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು. ಥ್ಯಾಂಕ್ ಯು ಬ್ರದರ್. ಇನ್ನೊಂದ್ ಸ್ವಲ್ಪ ಇದೆ. ಕೈಗೂಡಿದ ಇಷ್ಟಾರ್ಥವು ಜೀವವೃಕ್ಷವು. ದೇವರ ವಾಕ್ಯವು ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು. ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು ಸಫಲ ಹೊಂದುವನು. ಜ್ಞಾನಿಯ ಜೀವದ ಬುಗ್ಗೆ ಆದ ಜೀವ ಬುಗ್ಗೆ ಅದನ್ನಾಳಿ ಆಳಿಸುವವನು. ಮೃತ್ಯ ಪಾಶದಿಂದ ತಪ್ಪಿಸಿಕೊಳ್ಳುವನು. ಸುಬುದ್ಧಿಯು ದಯಾಸ್ಪದವು. ದ್ರೋಹಿಯ ಮಾರ್ಗವು ನಾಶಕರ. ಪ್ರತಿಯೊಬ್ಬನು ಜಾಣನು ತನ್ನ ಕೆಲಸವನ್ನು ತಿಳುವಳಿಕೆಯಿಂದ ನಡೆಸುವನು. ಮೂಢನು ತನ್ನ ಮೂರ್ಖತನವನ್ನು ಡಂಬವಾಗಿ ತೋರ್ಪಡಿಸುವನು. ಕೆಟ್ಟ ದೂತನು ಕೇಡಿಗೆ ಬೀಳುವನು. ನಂಬಿಕೆಯಾದ ರಾಯಭಾರಿಯ ಕ್ಷೇಮಕರವನ್ನು ಶಿಕ್ಷೆಯನ್ನು ತ್ಯಜಿಸುವವನಿಗೆ ಬಡತನ ಮತ್ತು ಅವಮಾನ. ಗದರಿಕೆಯ ಗದರಿಕೆಯನ್ನು ಗಮನಿಸುವವನಿಗೆ ಮಾನ ಇಷ್ಟ ಸಿದ್ಧಿ, ಮನಸ್ಸಿಗೆ ಸಿಹಿ. ಕೆಟ್ಟದ್ದನ್ನು ಬಿಡುವವನು ಮೂಢರಿಗೆ ಕಹಿ. ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು. ಜ್ಞಾನಹೀನರ ಒಡನಾಡಿ ಸಂಕಟ ಪಡುವನು.
ಅಮಾರ್ಗ ಆ ಮಾರ್ಗಗಳು ಆ ಮಂಗಳವು ಪಾಪಿಗಳನ್ನು ಹಿಂಬಾಲಿಸುವುದು, ಆ ಮಂಗಳವು ಸಜ್ಜನರಿಗೆ ಪ್ರತಿಫಲವಾಗುವುದು, ಒಳ್ಳೆಯವನ ಆಸ್ತಿ ಸಂತತಿಯವರಿಗೆ ಬಾಧ್ಯ, ಪಾಪಿಯ ಸೊತ್ತು ಸಜ್ಜನರಿಗೆ ಗಂಟು, ಬಡವರಿಗೆ ಬಂಜ ರೂಪ ಭೂಮಿಯು ಬಹು ಬೆಳೆಯನ್ನೀಯುವುದು, ಅನ್ಯಾಯದಿಂದ ಹಾಳಾದ ಸುದ್ದಿಯು ಉಂಟು, ಬೆತ್ತ ಹಿಡಿಯದ ಪಿತಾ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತಾ ಪುತ್ರನಿಗೆ ಮಿತ್ರ, ಶಿಷ್ಯನು ಹೊಟ್ಟೆ ತುಂಬ ಉಣ್ಣುವನು, ದುಷ್ಟನು ಹೊಟ್ಟೆ ಹಸಿದಿರುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಮುಂದಿನ ಅಧ್ಯಾಯ 14ನೇ ಅಧ್ಯಾಯ ವಚನ 1-17 ಗೌರವ ಸಿಸ್ಟರ್ ಓದ್ಬೋದಾ? ಗೌರಮ್ಮ ಸಿಸ್ಟರ್ ಕೇಳಿಸ್ತಿದ್ಯಾ? ಓಕೆ ಸರ್, ನಾನು ಓದ್ತೇನೆ ಬ್ರದರ್. ಮೋಹನ್ ಬ್ರದರ್. ಬ್ರದರ್ ಮೋಹನ್ ಬ್ರದರ್ ಅಲ್ಲ? ಆಯ್ತು ಬ್ರದರ್. ಬ್ರದರ್ ನಿಮ್ದು 14ನೇ ಅಧ್ಯಾಯದಲ್ಲಿ ವಚನ 1-17. ಒಂದ್ ನಿಮಿಷ ಬ್ರದರ್, ಈಗ 18 ನೆಕ್ಸ್ಟ್ 35ನೇ ವಚನದವರೆಗೆ ಯಾರಾದ್ರೂ ನೆಕ್ಸ್ಟ್ ಓದೋರ್ ಕೈ ಎತ್ತಬಹುದಾ? 14ನೇ ಅಧ್ಯಾಯದಲ್ಲಿ 18ನೇ ವಚನದಿಂದ 35ನೇ ವಚನದವರೆಗೆ. ಆಯ್ತು ವಿನೋದ ಸಿಸ್ಟರ್, ವಚನ 18-35 ನೆಕ್ಸ್ಟ್ ಬ್ರದರ್ ಆದ್ಮೇಲೆ, ಮೋಹನ್ ಬ್ರದರ್ ಆದ್ಮೇಲೆ ನೆಕ್ಸ್ಟ್ ಯಾರು ಇದ್ರೆ ಸಿಸ್ಟರ್ ಕೈ ಎತ್ತಿ ರೈಸ್ ಮಾಡಿರಿ, ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಬ್ರದರ್, ಸ್ಟಾರ್ಟ್ ಮಾಡಿ ಬ್ರದರ್. ಓಕೆ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಸಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು. ಸರಳ ಮಾರ್ಗಿಯೇ ಯಹೋವನಿಗೆ ಭಯಪಡುವನು, ವಕ್ರ ಮಾರ್ಗಿಯು ಅದನ್ನು ಮಾಡುವನು. ಮೂರ್ಖನ ಬಾಯಿ ಗರ್ವ ಅಂಕುರಿಸುವುದು, ಜ್ಞಾನಿಯ ತುಟಿಗೂ ಅವರನ್ನು ಕಾಯು. ಎತ್ತುಗಳಿಲ್ಲದವಾಗ ಗೋದಲ್ಲಿ ಶುದ್ಧ, ಆದರೆ ಎತ್ತಿನ ಶಕ್ತಿಯಲ್ಲೇ ಬೆಳೆಯುತ್ತೇನೆ. ಸತ್ಯ ಸಾಕ್ಷಿಗಳಾಡನು, ಸುಳ್ಳು ಸಾವು ಅಸತ್ಯವನ್ನೇ ಆಡುವನು. ಧರ್ಮನಿಂದನಿಗೆ ಇದರೂ ಜ್ಞಾನವುದು, ವಿವೇಕಿಗೆ ತಿಳುವಳಿಕೆಯು ಸುಲಭವಾಗಿ ದೊರೆಯುವುದು. ನೀನು ಜ್ಞಾನಹೀನನ ಬಳಿಗೆ ಹೋದ ಅವನ ತುಟಿ ಯಾವ ತಿಳುವಳಿಕೆಯನ್ನಲಾರೆ. ಮಾರ್ಗವನ್ನು ಗ್ರಹಿಸುವುದೇ ಜ್ಞಾನನ ಗುಣ. ಮೂಢರ ಮೂರ್ಖತನ ಮೋಸಕರ, ಮೂರ್ಖರನ್ನು ಅವರ ದೋಷವೇ ಹಾಸ್ಯ ಮಾಡುವುದು. ಯಥಾರ್ಥವಂತರಲ್ಲಿ ದೇವರ ದಯೆ ಇರು. ಪ್ರತಿಯೊಬ್ಬನು ತನ್ನ ಹೃದಯ ವ್ಯಾಖ್ಯನು ಆತನಲ್ಲಿಯೂ ಯಾರು ಪಾರರು ಆಗಿಲ್ಲ. ದುಷ್ಟ ಮನೆಗೆ ಗುಡಕ್ಕೆ ಮನುಷ್ಯ ದೃಷ್ಟಿಗೆ ಬಲವಾಗಿ ಒಂದು ಉಂಟು, ಅದು ಕಟ್ಟಕಟ್ಟೆ ಮಾರ್ಗವೇ. ನಗುವವನಿಗೂ ಅನುಮತೆಯು ಉಲ್ಲಾಸವು ವ್ಯಾಕುಲ. ಭ್ರಷ್ಟನು ಕರ್ಮಫಲ ಹೊಂದುತ್ತಿಯು ಧನಿಯು ಶಿಷ್ಟನು ತನ್ನಲ್ಲಿ. ಬದರ್ ಓದಿ ಬದರ್, 17ರವರೆಗೆ ಓದಿ ಬದರ್. ಮೊಹಮ್ಮದ್ರ ಕೇಳಿಸ್ತಿದ್ಯಾ? ಮೂಢನು ಯಾವ ಮಾತನಾದರೂ ನಂಬುವನು, ಮೂಢನು ಯಾವ ಮಾತನಾದರೂ ನಂಬುವನು. ಜ್ಞಾನನು ತನ್ನ ನಡತೆಯನ್ನು ಚೆನ್ನಾಗಿ ಗಮನಿಸುವನು. ಜ್ಞಾನಿಯು ಕೇಡಿಗೆ ಭಯಪಟ್ಟು ಓರೆಯಾಗುವನು. ಜ್ಞಾನಹೀನನು ಸೊಕ್ಕೇರಿ ಭಯವನ್ನು ಲಕ್ಷಿಸುವನು. ಮುಂಗೋಪಿಯು ಬುದ್ಧಿ ಕೆಡುವನು. ಉಪಯುಕ್ತಿ ಉಳ್ಳವನು ದ್ವೇಷಕ್ಕೆ ಪಾರನು ಆಗುವನು. ದೇವರ ವಾಕ್ಯ. ಓಕೆ, ಥ್ಯಾಂಕ್ ಯು ಬ್ರದರ್. ಸಿಸ್ಟರ್ ಓದಿ ಸಿಸ್ಟರ್ ನೆಕ್ಸ್ಟ್ 18ನೇ ವಚನದಿಂದ. ಆಯ್ತು ಬ್ರದರ್.
ಸಿಸ್ಟರ್ ಹದಿನೆಂಟನೇ ವಚನ. ಮುಂಗೋಪಿಯು ಬುದ್ಧಿ ಗೆಡುವನು, ವಿಯಕ್ತಿ ಉಳ್ಳವನು ದ್ವೇಷಕ್ಕೆ ಪಾತ್ರನು. ಮೂರ್ಖರಿಗೆ ಮೂರ್ಖತನವೇ ಸ್ವಾಸ್ಥ್ಯ, ಜಾನರಿಗೆ ಜ್ಞಾನವೇ ಮುಕುಟ. ಕೆಲವರು ಒಳ್ಳೆಯವರಿಗೆ ಬಾಗುವರು, ದುಷ್ಟರು ಶಿಷ್ಟರ ಬಾಗಿಲಲ್ಲಿ ಅಡ್ಡ ಬೀಳುವರು. ಬಡವರು ನೆರೆಯವರಿಗೆ ಅಸಹ್ಯ, ಧನವಂತನಿಗೆ ಬಹು ಜನ ಮಿತ್ರರು. ನೆರೆಯವನನ್ನು ತಿರಸ್ಕರಿಸುವನು ದುಷ್ಟ, ದರಿದ್ರರನ್ನು ಕನಿಕರಿಸುವನು ಧನ್ಯನು. ವಿಯಕ್ತಿ ಉಳ್ಳವನು ದಾರಿ ತಪ್ಪಿದರೆ ಸರಿ. ಸುವ್ಯಕ್ತಿ ಉಳ್ಳವರು ಪ್ರತಿ ಸತ್ಯತೆಗಳಿಗೆ ಪಾತ್ರರು. ಶ್ರಮೆಯಿಂದ ಸಮೃದ್ಧಿ, ಹರಟೆಯಿಂದ ಕೊರತೆ. ಜ್ಞಾನಿಗಳ ಜ್ಞಾನ ಕಿರೀಟವೇ ಅವರ ಶ್ರೇಷ್ಠ ಸಂಪತ್ತು. ಜ್ಞಾನಹೀನರ ಮೂರ್ಖತನವು ಬರೀ ಮೂರ್ಖತನವೇ. ಸತ್ಯ ಜ್ಞಾನ ಸಾಕ್ಷಿಯು ಪ್ರಾಣ ರಕ್ಷಕ, ಸುಳ್ಳು ಸಾಕ್ಷಿಯು ಮಾಂಜಿ ವಂಚಕ. ಯಹೋವನಿಗೆ ಭಯ ಪಡುವವರಿಂದ ಕೇವಲ ನಿರ್ಭಯ. ಆತನ ಮಕ್ಕಳಿಗೆ ಆಶ್ರಯ ವಿದ್ಯೆ ಇರುವುದು. ಯಹೋವನ ಭಯ ಜೀವದ ಬುಕ್ಕೆ. ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ. ಪ್ರಜೆಗಳ ವೃದ್ಧಿ ರಾಜನ ಮಹಿಮೆ, ಪ್ರಜೆಗಳ ಕ್ಷಯ ಪ್ರಭುವಿಗೆ ಭಯ. ದೀರ್ಘಶಾಂತನು ಕೇವಲ ಬುದ್ಧಿವಂತನು. ಮುಂಗೋಪಿಯು ಮೂರ್ಖತನವನ್ನು ಧ್ವಜವಾಗಿ ಎತ್ತುವನು. ಶಾಂತಿ ಗುಣವು ದೇಹಕ್ಕೆ ಜೀವಾಧಾರವು, ಕ್ರೋಧವು ಎಲುಬಿಗೆ ಕ್ಷಯವು. ಬಡವರನ್ನು ಹಿಂಸಿಸುವರು ಸೃಷ್ಟಿಕರ್ತನನ್ನು ಹಿನೈಸುವನು. ಗತಿಯಿಲ್ಲದವನನ್ನು ಕರುಣಿಸುವವನು ಆತನನ್ನು ಘನಪಡಿಸುವನು. ದುಷ್ಟನು ವಿಪತ್ತಿನ ದಿನಗಳಿಗಾಗಿ ಹಾಳಾಗುವನು, ಶಿಷ್ಟನು ಮರಣ ಕಾಲದಲ್ಲಿಯೂ ಆಶ್ರಯ ಹೊಂದುವನು. ವಿವೇಕಿಯ ಹೃದಯ ಜ್ಞಾನಾಶ್ರಯ, ಜ್ಞಾನಹೀನರ ಒಳಗುಟ್ಟು ರಟ್ಟು. ಪ್ರಜೆಗೆ ಧರ್ಮವು ಉನ್ನತ, ಅಧರ್ಮವು ಅವಮಾನ. ಜ್ಞಾನ ಜಾಣನಾದ ಸೇವಕನಿಗೆ ರಾಜನ ಕೃಪೆ, ಮಾನಗೇಡಿಗೆ ರಾಜನ ರೌದ್ರ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಮುಂದಿನ ಅಧ್ಯಾಯ ಹದಿನೈದನೇ ಅಧ್ಯಾಯ ಒಂದನೇ ವಚನದಿಂದ ಹದಿನಾರನೇ ವಚನದವರೆಗೂ ತರುಣ್ ಬ್ರದರ್ ಓದ್ಬೋದಾ? ಬ್ರದರ್. ಸಿಸ್ಟರ್, ಹದಿನೈದನೇ ಅಧ್ಯಾಯ ಒಂದನೇ ವಚನದಿಂದ ಹದಿನಾರನೇ ವಚನ. ಒಂದ್ ನಿಮಿಷ ಸಿಸ್ಟರ್. ನೆಕ್ಸ್ಟ್ ಹದಿನೇಳನೇ ವಚನದಿಂದ ಮೂವತ್ತೆರಡನೇ ವಚನದವರೆಗೂ. ಮೂವತ್ತ್ಮೂರು. ಯಾರು ಓದ್ತೀರಾ ಸಿಸ್ಟರ್? ಯಾರಾದ್ರು ಕೈ ಎತ್ಬೋದಾ? ಸುಜಾತ ಸಿಸ್ಟರ್ ಓದ್ತೀರಾ? ಹಲೋ ಸಿಸ್ಟರ್. ಹಾ ಹೇಳಿ ಬ್ರದರ್. ಸಿಸ್ಟರ್, ಹದಿನೈದನೇ ಅಧ್ಯಾಯದಲ್ಲಿ ಹದಿನೇಳನೇ ವಚನದಿಂದ ಮೂವತ್ಮೂರನೇ ವಚನ. ಸಿಸ್ಟರ್, ಇವರು ಸಿಸ್ಟರ್ ಓದಿದ್ಮೇಲೆ ನೀವು ಓದಿ ಸಿಸ್ಟರ್. ಆಯ್ತು ಬ್ರದರ್. ಓಕೆ ಸಿಸ್ಟರ್, ಸ್ಟಾರ್ಟ್ ಮಾಡಿ. ಓಕೆ ಬ್ರದರ್. ಮೃದುವಾದ ಪ್ರತ್ಯುತ್ತರವು ಸಿಟ್ಟನರಿಸುವುದು, ಬಿರು ನುಡಿಯು ಸಿಟ್ಟನೇರಿಸುವುದು. ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದು, ಜ್ಞಾನಹೀನರ ಬಾಯಿಯು ಮೂರ್ಖತನವನ್ನು ಕುಕ್ಕುವುದು. ಯಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಸಂತೈಸುವ ನಾಲಿಗೆ ಜೀವವೃಕ್ಷವು, ಬಲತ್ಕರಿಸುವ ನಾಲಿಗೆ ಮನಮುರಿಯುವುದು. ಮೂರ್ಖನು ತಂದೆಯ ಶಿಕ್ಷಣವನ್ನು ತಿರಸ್ಕರಿಸುವನು, ಗದರಿಕೆಯನ್ನು ಗಮನಿಸುವವನು ಜಾಣನು. ಶಿಷ್ಟನ ಮನೆಯಲ್ಲಿ ದೊಡ್ಡ ನಿಧಿ, ದುಷ್ಟನ ಆದಾಯವು ಕಳಕಳವೇ. ಜ್ಞಾನಿಗಳ ತುಟಿಗಳು ತಿಳುವಳಿಕೆಯನ್ನು ಬಿತ್ತುವುವು, ಜ್ಞಾನಹೀನರ ಹೃದಯವು ಅದನ್ನು ಬಿತ್ತುವುದೇ ಇಲ್ಲ. ದುಷ್ಟರ ಯಜ್ಞ ಯಹೋವನಿಗೆ ಅಸಹ್ಯ, ಶಿಷ್ಟರ ಭಿನ್ನಪ ಆತನಿಗೆ ಒಪ್ಪಿತ. ದುಷ್ಟನ ನಡತೆಯು ಯಹೋವನಿಗೆ ಅಸಹ್ಯ, ಧರ್ಮಶಕ್ತನು ಆತನಿಗೆ ಪ್ರಿಯ. ಧರ್ಮ ಮಾರ್ಗವನ್ನು ಬಿಟ್ಟುವವನಿಗೆ ತೀಕ್ಷ್ಣ ಶಿಕ್ಷಣ, ಗದರಿಕೆಯನ್ನು ಕಳಕೊಳ್ಳುವವನಿಗೆ ಸಾವು. ಪಾತಾಳವು ನಾಶನ ಲೋಕವು ಯಹೋವನಿಗೆ ಗೋಚರವಾಗಿರುವುದರಲ್ಲಿ ನರವಂಶದವರ ಹೃದಯಗಳು ಮತ್ತು ಸ್ಪಷ್ಟ ಧರ್ಮ ನಿಂದಕರು ಗದರಿಕೆಯನ್ನಲ್ಲನು. ಜ್ಞಾನಿಗಳ ಸಂಗಡ ಸೇರುವನು, ಹರ್ಷ ಹೃದಯದಿಂದ ಹಸನ್ಮುಖಿ, ಮನೋವ್ಯತೆಯಿಂದ ಆತ್ಮಭಂಗ. ವಿವೇಕೆಯ
ಹೃದಯ ತಿಳುವಳಿಕೆಯನ್ನು ಹುಡುಕುವುದು, ಮೂಢರ ಬಾಯಿ ಮೂರ್ಖತನವನ್ನು ಮುಕ್ಕುವುದು, ದೀನನ ದಿನಗಳೆಲ್ಲ ದುಃಖ ಭರಿತ, ಹರ್ಷ ಹೃದಯದವನಿಗೆ ನಿತ್ಯವೂ ಔತಣ. ಕಳವಳದಿಂದ ಕೂಡಿದ್ದ ಬಹುಧನಕ್ಕಿಂತಲೂ ಯಹೋವನ ಭಯದಿಂದ ಕೂಡಿದ ಅಲ್ಪಧನವೇ ಲೇಸು. ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್ ಕಮಲಮ್ಮ. ಸುಜಾತ ಸಿಸ್ಟರ್, ನೀವು ಓದಿ 17ನೇ ವಚನದಿಂದ 33. ಹಲೋ ಹಲೋ ಸುಜಾತ ಸಿಸ್ಟರ್. ಹಾ ಬ್ರದರ್. ಹಾ, 17ನೇ ವಚನ ಸಿಸ್ಟರ್, 17ನೇ ವಚನದಿಂದ 14 ಅಲ್ವೇ ಬ್ರದರ್? ಬ್ರದರ್ ಯಾವ್ದು ಹೇಳಿ? ಅಧ್ಯಾಯ 15. ಜ್ಞಾನೋಕ್ತಿಗಳು ಅಧ್ಯಾಯ 15 17ರಿಂದ ವಚನ. ಹಾ, 17ರಿಂದ. ಹಾ ಸಿಸ್ಟರ್, 17ರಿಂದ 33. ಆಯ್ತು ಬ್ರದರ್, ಓದ್ತೀನಿ. ದ್ವೇಷವಿರುವಲ್ಲಿ ಕೊಬ್ಬಿದ ದನದ ಮಾಂಸಕ್ಕಿಂತಲೂ ಪ್ರೇಮವಿರುವಲ್ಲಿ ಸೊಪ್ಪಿನ ಊಟವೇ ಉತ್ತಮ. ಕೋಪಿಷ್ಟನು ವ್ಯಾಜ್ಯವನ್ನೆಬ್ಬಿಸುವನು, ದೀರ್ಘಶಾಂತನು ಜಗಳವನ್ನು ಶಮನಪಡಿಸುವನು. ಸೋಮಾರಿಯ ದಾರಿ ಮುಳ್ಳುಬೇಲಿ, ಯಥಾರ್ಥವಂತನ ಮಾರ್ಗ ರಾಜಮಾರ್ಗ. ಜ್ಞಾನವಂತನಾದ ಮಗನು ತಂದೆಯನ್ನು ಉಲ್ಲಾಸಗೊಳಿಸುವನು, ಜ್ಞಾನಹೀನನು ತಾಯಿಯನ್ನು ತಿರಸ್ಕರಿಸುವನು, ಬುದ್ಧಿಹೀನನು ಮೂರ್ಖತನದಲ್ಲಿ ಆನಂದಿಸುವನು, ಬುದ್ಧಿವಂತನು ತನ್ನ ಮಾರ್ಗವನ್ನು ಸರಳ ಮಾಡಿಕೊಳ್ಳುವನು. ಯೋಚನೆ ಹೇಳುವವರಿಲ್ಲದೆ ಉದ್ದೇಶಗಳು ನೆರವೇರವು, ಬಹುಮಂದಿ ಆಲೋಚನಾಪರರಿರುವಲ್ಲಿ ಈಡೇರುವವು. ತಕ್ಕ ಉತ್ತರ ಕೊಡುವವನಿಗೆ ಎಷ್ಟೋ ಉಲ್ಲಾಸ, ಸಮಯೋಚಿತವಾದ ವಚನದಲ್ಲಿ ಎಷ್ಟೋ ಸ್ವಾರಸ್ಯ. ವಿವೇಕಿಗೆ ಜೀವದ ಮಾರ್ಗವು ಮೇಲು ಮೇಲಕ್ಕೆ ಹೋಗುತ್ತದೆ, ಅದನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು. ಯಹೋವನು ಗರ್ವಿಷ್ಠನ ಮನೆಯನ್ನು ಕಿತ್ತು ಹಾಕುವನು, ವಿಧವೆಯ ಮೇರೆಯನ್ನು ನೆಲೆಗೊಳಿಸುವನು. ಕುಯುಕ್ತಿಯು ಯಹೋವನಿಗೆ ಅಸಹ್ಯ, ನಯನುಡಿಯು ನಿರ್ಮಲ. ಸೂರೆ ಮಾಡುವವನು ಸ್ವಂತ ಮನೆಯನ್ನು ಬಾಧಿಸುವನು, ಲಂಚವನ್ನೊಪ್ಪದವನು ಸುಖವಾಗಿ ಬಾಳುವನು. ಶಿಷ್ಟನ ಹೃದಯ ವಿವೇಚಿಸಿ ಉತ್ತರ ಕೊಡುತ್ತದೆ, ದುಷ್ಟನ ಬಾಯಿ ಕೆಟ್ಟದ್ದನ್ನು ಕಕ್ಕುತ್ತದೆ. ಯಹೋವನು ದುಷ್ಟರಿಗೆ ದೂರ, ಶಿಷ್ಟರ ಭಿನ್ನಹಕ್ಕೆ ಹತ್ತಿರ. ಕಣ್ಣಿಗೆ ಬಿದ್ದ ಬೆಳಕು ಹೃದಯಕ್ಕೆ ಆನಂದ, ಕಿವಿಗೆ ಬಿದ್ದ ಒಳ್ಳೆ ಸುದ್ದಿ ಎಲುಬಿಗೆ ಪುಷ್ಟಿ. ಜೀವಪ್ರದವಾದ ಗದರಿಕೆಗೆ ಕಿವಿಗೊಡುವವನು ಜ್ಞಾನಿಗಳ ನಡುವೆ ನೆಲೆಗೊಳ್ಳುವನು. ಶಿಕ್ಷೆಯನ್ನೊಲ್ಲದವನು ತನ್ನನ್ನೇ ನಿರಾಕರಿಸುವನು, ಗದರಿಕೆಯನ್ನು ಕೇಳುವವನು ಬುದ್ಧಿಯನ್ನು ಪಡೆಯುವನು. ಯಹೋವನ ಭಯವೇ ಜ್ಞಾನೋಪದೇಶ, ಗೌರವಕ್ಕೆ ಮೊದಲು ವಿನಯ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿಗೆ ಇವತ್ತಿನ ಬೈಬಲ್ ರೀಡಿಂಗ್ ಕ್ಲಾಸ್ ಇಲ್ಲಿಗೆ ಮುಗೀತು. ಯಾರಾದ್ರೂ ಓದ್ಲಿಕ್ಕೆ ಇಷ್ಟ ಇದ್ದು ಕೈ ಎತ್ತಲಿಲ್ಲ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಮುಂಚೆ ನೀವು ಹೆಸರು ಕೊಟ್ರೆ ಅವರು ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಕೊಡ್ತೀವಿ. ಇಲ್ಲಿವರೆಗೆ ವಾಕ್ಯ ಕೇಳಿದಕ್ಕಾಗಿ ಎಲ್ರಿಗೂ ನಮ್ಮ ಕರ್ತನ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ ಆದ ದೇವರಿಗೆ ಸ್ತೋತ್ರ ಮಾಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿಯವರೆಗೂ ವಾಕ್ಯವನ್ನು ಓದಿ ವಾಕ್ಯಗಳನ್ನು ಕೇಳಿದಕ್ಕಾಗಿ ನಮ್ಮ ತಂದೆಯಾದ ದೇವರಿಂದಲೂ ನಮ್ಮ ರಕ್ಷಕನು ಒಡೆಯನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಈ ಕೂಟವನ್ನು ಅಂತ್ಯಗೊಳಿಸುವ ಹಾಗೆ ನಮ್ಮ